ಹಾಯ್ ಹಲೋ, ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ನಮ್ಗೆ ಲಲಿತಯ್ಯನವರು ನಮ್ಗೆ ಮಾಹಿತಿಯನ್ನ ಕಳಿಸಿದ್ದಾರೆ, ಒಳ್ಳೆಯ ಮಾಹಿತಿ ಸ್ನೇಹಿತರೆ. ಇವರ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸ್ತೀನಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇವರು ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ, ಇದೇ ರೀತಿ ಮಾಹಿತಿಗಳನ್ನ ನೋಟಿಫಿಕೇಶನ್ ಮೂಲಕ ಪಡೆಯಲು ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ಇವರ ಒಂದು ಮಾಹಿತಿಯನ್ನ ಪಡೆಯೋಣ. ನೋಡಿ ಸ್ನೇಹಿತರೆ, ಇವರ ಹೆಸರು ಲಲಿತಾ ಅಂತ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಇದೆ ಎಂಬುದ್ರ ಬಗ್ಗೆ ನಮ್ಗೆ ಮಾಹಿತಿಯನ್ನ ಸ್ಪಷ್ಟಪಡಿಸಿದ್ದಾರೆ. 34,200 ರೂಪಾಯಿ ಸಂಬಳ ಇರುವುದಾಗಿ ನಮ್ಗೆ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಇವರ ಒಂದು ಜಾತಕ, ರಾಶಿಫಲ, ರಾಶಿ ಭವಿಷ್ಯದ ಬಗ್ಗೆ ನಾವು ತಿಳಿಯೋದಾದ್ರೆ ನೋಡಿ, ರಾಶಿ ಮೇಷರಾಶಿ, ನಕ್ಷತ್ರ ಅಶ್ವಿನಿ ನಕ್ಷತ್ರ, ಗಣ ದೇವಗಣ, ಚರಣ 4ನೇ ಚರಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮಂಗಳ ರಾಶಾಧಿಪತಿ ಎಂಬುದಾಗಿ ನಮ್ಗೆ ಹೇಳಲಾಗಿದೆ ಸ್ನೇಹಿತರೆ. ನೋಡಿ, ವಾರ ಶುಕ್ರವಾರ ಸಮಯ ರಾತ್ರಿ 10:06 ಜನನಾದ್ರೆ ಭೂಮಿ ಬಂದಿರುವುದಾಗಿ ನಮ್ಗೆ ಮಾಹಿತಿಯನ್ನ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಬ್ಲಡ್ ಗ್ರೂಪ್ ಬಿ ನೆಗೆಟಿವ್ ಎಂಬುದಾಗಿ ನಮ್ಗೆ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಒಳ್ಳೆ ಮಾಹಿತಿ ಇದೆ. ಇವರ ಒಂದು ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ ಎಂಬುದ್ರ ಬಗ್ಗೆ ನಮ್ಗೆ ಹೇಳಿದ್ದಾರೆ. ನೋಡಿ, ಅಣ್ಣ ಅತ್ತಿಗೆ ತಾಯಿ ಇರೋದು, ಅಣ್ಣ ಇವರ ಅಣ್ಣ ಅವರು ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಇವರ ಅತ್ತಿಗೆ ಅವರು ಸ್ಕೂಲ್ ಟೀಚರ್ ಆಗಿ ಕೆಲಸವನ್ನ ನಿಭಾಯಿಸ್ತಾ ಇದ್ದಾರೆ, ತಾಯಿ ಹೌಸ್ ವೈಫ್ ಮನೆಯಲ್ಲಿ ಇರುವುದಾಗಿ ಮಾಹಿತಿಯನ್ನ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ವೈವಾಹಿಕ ಮಾಹಿತಿ ಬಗ್ಗೆ ಹೇಳಲಾಗಿದೆ. ಏನ್ ಹೇಳಿದ್ದಾರೆ ಅಂದ್ರೆ, ಸ್ನೇಹಿತರೆ, ಈ ಹಿಂದೆ ಮದುವೆ ಮಾತುಕತೆ ಆಗಿತ್ತು, ಆದರೆ ಆ ಸಂಬಂಧ ಈಗ ಇಲ್ಲ ಎಂಬುದ್ರ ಬಗ್ಗೆ ನಮ್ಗೆ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಮೊದಲು ಮಾತುಕತೆ ಆಗಿತ್ತು, ಮದುವೆ ಮಾತುಕತೆ ಆಗಿತ್ತು, ಆದ್ರೆ ಈಗ ಸಂಬಂಧ ಇಲ್ಲ ಎಂಬುದ್ರ ಬಗ್ಗೆ ನಮ್ಗೆ ಹೇಳಿಕೊಂಡಿದ್ದಾರೆ. ನೋಡಿ, ವರ ಬೇಕು. ವರ ಯಾವ ರೀತಿ ಇರ್ಬೇಕಂದ್ರೆ, ವರನಿಗೆ ಅಕ್ಷರ ಜ್ಞಾನ ಇದ್ದರೆ ಸಾಕು ಎಂಬುದಾಗಿ ನಮ್ಗೆ ಹೇಳಿದ್ದಾರೆ. ಬೇರೆ ಏನು ಬೇಡ, ಅಕ್ಷರ ಜ್ಞಾನ ಇದ್ರೆ ಸಾಕು ಅಂತ ಹೇಳಿಕೊಂಡಿದ್ದಾರೆ. ನೋಡಿ, ಅಂತವ್ರು ಯಾರಿದ್ದಾರೆ ನೋಡಿ, ನಿಮ್ಮ ಮಾಹಿತಿಯನ್ನ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಮಾಹಿತಿ SP ಲಲಿತಾ ಎಂಬುದಾಗಿ ನಮ್ಗೆ ಹೇಳಿಕೊಂಡಿದ್ದಾರೆ. ತಂದೆ ಹೆಸರು ಸುಭಾಷ್ ಅಂತ, ತಾಯಿ ಮೀನಾಕ್ಷಿ ಎಂಬುದಾಗಿ ಹೇಳಲಾಗಿದೆ. ವಯಸ್ಸು 29, ಎತ್ತರ 161 ಸೆಂಟಿಮೀಟರ್, ತೂಕ 68 ಎಂಬುದಾಗಿ ಹೇಳಲಾಗಿದೆ. ನೋಡಿ, ಊರು ಸ್ವಂತ ಊರು ಹಾವೇರಿ ಸ್ನೇಹಿತರೆ ಇವರದ್ದು. ಈಗ ಇರೋದು ತುಮಕೂರಿನಲ್ಲಿ, ಇವರಷ್ಟೇ ತುಮಕೂರಿನಲ್ಲಿ ಇರ್ತಾರೆ ಸ್ನೇಹಿತರೆ. ತಂದೆ ತಾಯಿ ಅವರೆಲ್ಲ, ಅವ್ರ ಅಣ್ಣ ಅವರೆಲ್ಲ ಇರೋದು ಹಾವೇರಿಯಲ್ಲಿ ಎಂಬುದಾಗಿ ನಮ್ಗೆ ಹೇಳಿದ್ದಾರೆ. ನೋಡಿ, ಆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೆ, ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ತಿಳಿಸಿ. ಸ್ನೇಹಿತರೆ, ಕರೋನಾ ಟೈಮಲ್ಲಿ ಎಲ್ಲರೂ ಸೇಫ್ಟಿಯಿಂದ ಇರಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನಿಮ್ಗೆ ಇಷ್ಟ ಇದ್ರೆ ಇವರು ಮಾಹಿತಿಯನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಆ ಕಮೆಂಟ್ ಗಳನ್ನ ಎಲ್ಲವನ್ನ ಅವಲೋಕನ ಮಾಡಿ ನಿಮ್ಗೆ ರಿಪ್ಲೈ ಅನ್ನ ಮಾಡ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ಮುಂದಿನ ಒಂದು ಮಾಹಿತಿ ಜೊತೆ ಎಂದಿನಂತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.